ಅದ್ಭುತವಾದ ಯೇಸಯ್ಯನ ಶ್ರೇಷ್ಠವಾದ ನಾಮದಲ್ಲಿ ಎಲ್ಲ ದೇವರ ಮಕ್ಕಳಿಗೂ ಮತ್ತು ಆತನ ಪ್ರೀತಿಯ ಸನ್ನಿಧಿಯನ್ನು ಕಾದುಕೊಳ್ಳುವ ಎಲ್ಲರಿಗೂ ಹೊಸ ವರ್ಷದ ನಮ್ರತೆಯ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ಈ ಹೊಸ ವರ್ಷದಲ್ಲಿ ಕರ್ತನು ನೂತನ ಕಾರ್ಯವನ್ನು ಮಾಡಿ ಆತನು ತನ್ನ ಮಹಿಮೆಯನ್ನು ತೋರ್ಪಡಿಸಿಕೊಳ್ಳುವನು. ಕಳೆದ ವರ್ಷದಲ್ಲಿ ಜೀವನದಲ್ಲಿ ಯಾವುದನ್ನು ಮಾಡಲಿಕ್ಕೆ ಆಗಲಿಲ್ಲವೋ, ಯಾವ ಕೆಲಸವು ನಿಂತು ಹೋಯಿತೋ, ಯಾವ ಸೇವೆಯು ನಿಂತು ಹೋಯಿತೋ, ಕರ್ತನು ಈ ಹೊಸ ವರ್ಷದಲ್ಲಿ ಆತನು ದೊಡ್ಡ ಕಾರ್ಯವನ್ನು ಮಾಡುವನು ತನ್ನ ಆತ್ಮನ ಮೂಲಕವಾಗಿ. ದೇವರು ತನ್ನ ಆತ್ಮನ ಮೂಲಕವಾಗಿ ಅದ್ಭುತವಾಗಿ ನಡೆಸುವನು. ಯೆಹೆಜ್ಕೇಲನ ಪುಸ್ತಕದ 36ನೇ ಅಧ್ಯಾಯದ 7ನೇ ವಚನವು, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು, ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸಿರುವಿ. ಕರ್ತನಿಗೆ ಸ್ತೋತ್ರ. ಹೌದು, ಆತನ ಆತ್ಮನ ಮೂಲಕವಾಗಿ ನಮ್ಮನ್ನು ಅದ್ಭುತವಾಗಿ ನಡೆಸುವ ಸರ್ವಶಕ್ತನು. ಆತ್ಮನು ನೆಲೆಸುವಾಗ ಬೆಳಕು ಮೂಡುತ್ತದೆ, ಆಶೀರ್ವಾದ ಉಂಟಾಗುತ್ತದೆ, ಸಮಾಧಾನ ಬರುತ್ತದೆ, ಸೇವೆಯು ಅದ್ಭುತವಾಗಿ ಚಿಗುರುತ್ತದೆ. ಆ ಒಂದು ಒಣಗಿರುವಂಥ ಮರಕ್ಕೆ ಅಥವಾ ಆ ಮರಕ್ಕೆ ಒಳಗಡೆ ಹಸಿ ಇದೆ, ಆದರೆ ಹೊರಗಡೆ ಮಾತ್ರ ಒಣಗಿರುವ ಹಾಗೆ ಕಾಣಿಸ್ತಾ ಇದೆ. ಮಳೆ ಸುರಿದಾಗ ಅದರ ಬೇರುಗಳು ತಂಪಾಗಿ ಮೇಲೆಲ್ಲ ಯಾವ ರೀತಿಯಲ್ಲಿ ಚಿಗುರು ಹಸಿರಾಗಿ ಮೂಡುತ್ತದೋ ಅದೇ ಪ್ರಕಾರವಾಗಿ ದೇವರ ಆತ್ಮನು ನಮ್ಮಲ್ಲಿ ನೆಲೆಯಾಗುವಾಗ ನಾವು ಚಿಗುರುತ್ತೇವೆ, ಹೂ ಬಿಡುತ್ತೇವೆ, ಕಾಯಿ ಬಿಡುತ್ತೇವೆ, ಹಣ್ಣಾಗುತ್ತೇವೆ. ಹಾಗೆ ಈ ವರ್ಷದಲ್ಲಿ ಆತನು ಅತಿಶಯವಾಗಿ ತನ್ನ ಕಾರ್ಯವನ್ನು ಮಾಡುವನು. ಹಾಗಾದರೆ ದೇವರ ಮಹಾಮಹಿಮೆಯ ಸನ್ನಿಧಿಯನ್ನು ಕಾದುಕೊಂಡು ಆತ್ಮನ ಮೂಲಕವಾಗಿ ನಡೆಸಲ್ಪಡುವಂಥ ವ್ಯಕ್ತಿಯ ಜೀವನದಲ್ಲಿ ಈ ಕಾರ್ಯವು ನಡೆಯುವುದೆಂದು ನಾವು ನೋಡ್ತೇವೆ. ಪರಿಶುದ್ಧ ಆತ್ಮನು, ದೇವರ ಆತ್ಮನು ನಮ್ಮಲ್ಲಿ ವಾಸವಾಗುವಾಗ ಮಾತ್ರವೇ, ಪರಿಶುದ್ಧ ಆತ್ಮನನ್ನು ಸನ್ಮಾನಿಸುವಾಗ, ದೇವರ ಆತ್ಮನು ನಮ್ಮ ಒಳಗಡೆ ಇರುವಾಗ, ಆ ಆತ್ಮನು ದೊಡ್ಡ ಅತಿಶಯವಾದ ಕಾರ್ಯವನ್ನು ಮಾಡುತ್ತಾನೆ. ಒಂದು ವೇಳೆ ನಿನ್ನ ಜೀವನದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಇಲ್ಲದೆ ಜೀವಿಸುತ್ತಿರುವುದಾದರೆ ದೇವರ ವಾಕ್ಯವು ಹೇಳುತ್ತದೆ, ರೋಮ 8:9 ವಚನವು, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಅಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಕರ್ತನ ಆತ್ಮದ ಕುರಿತಾಗಿ, ದೇವರ ಆತ್ಮನ ಕುರಿತಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಯಾರು ಕ್ರಿಸ್ತನ ಆತ್ಮವನ್ನು ಪ್ರೀತಿಸುತ್ತಾರೋ, ಕ್ರಿಸ್ತನ ಆತ್ಮನನ್ನು ಅಂಗೀಕರಿಸುತ್ತಾರೋ, ಅವರ ಜೀವನದಲ್ಲಿ ನೆಮ್ಮದಿ ಉಂಟಾಗುತ್ತದೆ. ಹಲ್ಲೆಲೂಯಾ. ಶಾಂತಿ, ಸಮಾಧಾನ ಬೇಕೋ, ನೆಮ್ಮದಿ ಬೇಕೋ, ಯೇಸಯ್ಯ
ತನ್ನ ಆತ್ಮನ ಮೂಲಕವಾಗಿ ಕೊಡುವನು, ತನ್ನ ಆತ್ಮನ ಮೂಲಕವಾಗಿ ಅತಿಶಯವಾದ ಕಾರ್ಯವನ್ನು ಮಾಡುವನು. ಯಾರ ಹೃದಯದಲ್ಲಿ ಯೇಸಯ್ಯನ ಆತ್ಮವನ್ನು ಅಂಟುಕೊಳ್ಳುತ್ತದೋ ಆ ಆತ್ಮದಲ್ಲಿ ದೇವರು ಸಮಾಧಾನವನ್ನು ಕೊಡುವನು. ಸಮಾಧಾನಕ್ಕಾಗಿ ಇವತ್ತು ಎಷ್ಟೇ ಪ್ರಯಾಸ ಪಡ್ತಾ ಇರ್ತವೆ, ತುಂಬ ಪ್ರಯಾಸ ಪಡ್ತಾ ಇರ್ತವೆ. ಸಮಾಧಾನ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು, ಹಣ ಬೇಜನ್ನಿದೆ, ತುಂಬ ಹಣ ಇದೆ, ಆಸ್ತಿಪಾಸ್ತಿ ಎಲ್ಲವೂ ಬೇಜನ್ನಿದೆ, ತುಂಬ ಇದೆ, ಆದರೂ ಕೂಡ ಸಮಾಧಾನವಿಲ್ಲ, ನೆಮ್ಮದಿ ಇಲ್ಲ, ತಾಳ್ಮೆ ಇಲ್ಲ. ಹಾಗಾದರೆ ಈ ತಾಳ್ಮೆ, ಶಾಂತಿ, ಸಮಾಧಾನ ಅದು ಯೇಸಯ್ಯನ ಆತ್ಮನ ಮೂಲಕವಾಗಿ. ಅಲ್ಲೆಲೂಯ, ಕರ್ತನಿಗೆ ಸ್ತೋತ್ರವಾಗಲಿ. ಹೌದು, ಆತನು ಅದ್ಭುತವಾಗಿ ನಡೆಸುವನು. ದೇವರ ಆತ್ಮನು ನಮಗೆ ಸೇವೆ ಮಾಡುವಂಥ ಒಂದು ಅಭಿಷೇಕ, ಸೇವೆ ಮುಂದೆ ಸಾಗಿಸುವಂಥ ಒಂದು ಅಭಿಷೇಕ, ಬೆಳಕಿನ ಕಡೆಗೆ ನಡೆಸುವಂಥ ಒಂದು ಅಭಿಷೇಕ ದೇವರ ಆತ್ಮನ ಮೂಲಕವಾಗಿ ನಮಗೆ ಸಿಗುವಂಥದ್ದಾಗಿದೆ. ಪ್ರಿಯ ದೇವರ ಮಕ್ಕಳೇ, ಹೌದು, ದೇವರ ಮಹಾ ಕೃಪೆಯಲ್ಲಿ ನಾವು ನೆಲೆಯಾಗಬೇಕೆಂದರೆ ಆತನು ಮಾಡುವ ಪ್ರತಿಯೊಂದು ಸಂಕಲ್ಪಕ್ಕೆ ನಾವು ಒಳಗಾಗಬೇಕು. ಪರಿಶುದ್ಧ ಆತ್ಮನು ತಿಳಿಸುವ ಆ ಶಬ್ದಕ್ಕೆ ನಾವು ಕಿವಿಗೊಡಬೇಕು. ಯಾರೆಲ್ಲ ಆ ಮಾತಿಗೆ ಕಿವಿಗೊಡುತ್ತಾರೋ ಅವರ ಹೃದಯಗಳು ತೆರೆಯಲ್ಪಡುವಂಥದ್ದಾಗಿದೆ, ಮಹಿಮೆಯಾಗಿರುವಂಥ ಕಾರ್ಯವು ಜರುಗುವಂಥದ್ದಾಗಿದೆ. ಪ್ರಿಯ ದೇವರ ಮಕ್ಕಳೇ, ಲೂದ್ಯಳು ಎನ್ನುವಂಥ ಒಬ್ಬ ಸ್ತ್ರೀಯನ್ನು ನಾವು ನೋಡ್ತೇವೆ. ಭಕ್ತಿವಂತಳು, ದೇವರನ್ನು ಘನಪಡಿಸುವಂಥಳು, ಆದರೂ ಕೂಡ ದೇವರು ಈ ಪೌಲು ಸೀಲರ ಮೂಲಕವಾಗಿ ದೇವರು ಅತ್ಯುನ್ನತವಾಗಿರುವಂಥ ಕಾರ್ಯವನ್ನು ಮಾಡುವುದನ್ನು ನಾವು ನೋಡ್ತೇವೆ. ಇವರು ಫಿಲಿಪಿ ಅನ್ನುವಂಥ ಮೆಕೆದೋನ್ಯದಲ್ಲಿ ಸೇವೆ ಮಾಡುತ್ತಾ ಅನೇಕ ಸ್ತ್ರೀಯರನ್ನು ವಾರ್ತೆಯನ್ನು ಸಾರುತ್ತಾ ಅನೇಕ ಜನಾಂಗಗಳಿಗೆ ಒಂದು ವಾರ್ತೆಯನ್ನು ಸಾರುತ್ತಾ ಬರುವಂಥ ಕಾರ್ಯವನ್ನು ನಾವು ನೋಡ್ತೇವೆ. ಹಾಗೆ ಇಲ್ಲಿ ಈ ಪಟ್ಟಣದಲ್ಲಿರುವಂಥ ಅನೇಕರಿಗೆ ವಾರ್ತೆಯನ್ನು ಸಾರಿಸ್ತಾರೆ. ಅನೇಕ ಸ್ತ್ರೀಯರು ಕೂಡಿರ್ತಾರೆ. ಆ ಸ್ತ್ರೀಯರಲ್ಲಿ ಲೂದ್ಯಳು ಎಂಬುವಂಥ ಒಬ್ಬ ಸ್ತ್ರೀಯಳು. ಈ ಸ್ತ್ರೀಯು ಕೂಡ ದೇವ ಭಕ್ತಳು, ಆದರೂ ಕೂಡ ತನ್ನ ಜೀವನದಲ್ಲಿ ಇನ್ನೂ ದೇವರನ್ನ ಸಂಪೂರ್ಣವಾಗಿ ಅರಿಯುವಂಥ ಒಂದು ಸಮಯ ಬಂತು. ಬಹಳ ಜನರು ದೇವರ ವಾಕ್ಯವು ಗೊತ್ತಿರುತ್ತದೆ, ಆದರೆ ಆತ್ಮನ ಕಾರ್ಯಗಳು ಅವರಲ್ಲಿ ಇರೋದಿಲ್ಲ. ಪರಿಶುದ್ಧ ಆತ್ಮನ ಮೂಲಕವಾಗಿ ಉಂಟಾಗುವಂಥ ಫಲಗಳು ಇರುವುದಿಲ್ಲ. ವಾಕ್ಯ ಗೊತ್ತಿರುತ್ತದೆ, ಆದರೆ ಆತ್ಮನ ಕಾರ್ಯಗಳು ಗೊತ್ತಿರುವುದಿಲ್ಲ. ಕೆಲವೊಬ್ಬರು ಇರ್ತಾರೆ ನೋಡ್ರಿ, ಎಷ್ಟು ವರ್ಷದ ವಿಶ್ವಾಸಿ ಎಂಬುದಾಗಿ ಹೇಳುವಾಗ, ನಾನು 10 ವರ್ಷದ ವಿಶ್ವಾಸಿ, 50 ವರ್ಷದ ವಿಶ್ವಾಸಿ, 60 ವರ್ಷದ ವಿಶ್ವಾಸಿ, ನಮ್ಮ ತಂದೆ ತಾಯಿಗಳೆಲ್ಲರೂ ಹುಟ್ಟು ಕ್ರೈಸ್ತರು ಎಂಬುದಾಗಿ ಹೇಳಿ ಅನೇಕರು ಹೇಳಿಕೊಳ್ಳುವುದನ್ನು ನಾವು ನೋಡ್ತೇವೆ. ಹಾಗೆ ಪರಿಶುದ್ಧ ಆತ್ಮನ ಕಾರ್ಯವೂ ಇಲ್ಲ, ಹೆಸರಿಗೆ ಮಾತ್ರ ಕ್ರೈಸ್ತರಾಗಿದ್ದು ಬದುಕುವಂಥವರು ಕೂಡ ಇರುವುದನ್ನು ನಾವು ನೋಡ್ತೇವೆ. ಒಂದು ವೇಳೆ ಲುದ್ಯಳು ಭಯಭಕ್ತಿಯಲ್ಲಿ ಎಲ್ಲದರಲ್ಲಿರಬಹುದು, ಆದರೆ ಆತ್ಮನ ಕಾರ್ಯಗಳು ಇಲ್ಲದಂತೆ ಒಂದು ವೇಳೆ ಸಾಗುತ್ತಿರಬಹುದು. ಇಲ್ಲಿ ಈ ಸೇವಕರು ದೇವರ ವಾರ್ತೆಯನ್ನು ಸಾರಿದಾಗ, ಪರಿಶುದ್ಧ ಆತ್ಮನನ್ನು ಪ್ರಕಟಿಸಿದಾಗ ದೇವರು ಕಾರ್ಯ ಮಾಡುವುದನ್ನು ನಾವು ನೋಡ್ತೇವೆ. ದೈವಭಕ್ತಳು ಮತ್ತು ಸತ್ಯವೇದದ ದೇವರನ್ನು, ಅಂದರೆ ನಿಜವಾದ ದೇವರನ್ನು ಆರಾಧಿಸುತ್ತಿದ್ದಳು. ಪ್ರೀತಿಯ ದೇವರ ಮಕ್ಕಳೇ,
ಕ್ರಿಸ್ತನನ್ನು ಆರಾಧಿಸುತ್ತಾ ಇದ್ದಾಳೆ ಮತ್ತು ಆತನ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಾ ಇದ್ದಾರೆ. ಆದರೂ ಕೆಲವೊಂದು ಸಂದೇಹ ಕೂಡ ಇರಬಹುದೆಂಬುದಾಗಿ ನಾವು ನೋಡ್ತೇವೆ. ಆದರೆ ಇಲ್ಲಿ ಸಂಪೂರ್ಣವಾಗಿ ಆ ಸಂದೇಹವು ನೀಗುವಂಥದ್ದನ್ನು ನಾವು ನೋಡ್ತೇವೆ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯದ 45ನೇ ವಚನ ಹೇಳುತ್ತದೆ, ಆಮೇಲೆ ಅವರು ಶಾಸ್ತ್ರ ವಚನಗಳನ್ನು ತಿಳಿದುಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದನು. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಪರಿಶುದ್ಧ ಆತ್ಮನ ಮೂಲಕವಾಗಿ ಇಲ್ಲಿ ಲುದ್ಯಳ ಸಂಪೂರ್ಣ ಹೃದಯವು ತೆರೆಯಲ್ಪಟ್ಟಿತು. ಪರಿಶುದ್ಧ ಆತ್ಮನಿಂದ ಇವರು ತುಂಬಿಸಲ್ಪಟ್ಟರು. ಪರಿಶುದ್ಧ ಮಾರ್ಗದಲ್ಲಿ ಸಂಪೂರ್ಣವಾಗಿ ನಡೆಯಲು ಸಂಪೂರ್ಣವಾಗಿ ಸಿದ್ಧರಾದರು. ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರ. ಸಂಪೂರ್ಣವಾಗಿ ನೀನು ಸಿದ್ಧವಾಗಿದೆಯೋ? ಸಂಪೂರ್ಣವಾಗಿ ನಿನ್ನ ಹೃದಯವು ತೆರೆಯಲ್ಪಟ್ಟಿದೆಯೋ? ಸಂಪೂರ್ಣವಾಗಿ ಆತ್ಮನನ್ನು ಸ್ವೀಕರಿಸಿದೆಯೋ? ಆತ್ಮಗಳ ಫಲವು, ಆಮೇನ್, ಆತ್ಮನ ಫಲವು ನಾವು ಹೊಂದಬೇಕೆಂದರೆ, ಆತ್ಮನ ನೀತಿಯನ್ನು ನಾವು ಹೊಂದಬೇಕೆಂದರೆ ಸಂಪೂರ್ಣವಾಗಿ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡಬೇಕು. ಲೂದ್ಯಳು ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟಳು, ಹೃದಯವನ್ನು ತೆರೆದಳು. ಹೃದಯವನ್ನು ತೆರೆದಾಗ ಪರಿಶುದ್ಧ ಆತ್ಮ ದೇವರು ದೊಡ್ಡ ಕಾರ್ಯವನ್ನು ಮಾಡುವುದನ್ನು ನಾವು ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಅಷ್ಟು ಮಾತ್ರವಲ್ಲದೆ ಲೂದ್ಯಳ ಕುಟುಂಬದವರು ಕೂಡ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರವಾಗಲಿ. ಲೂದ್ಯಳ ಕುಟುಂಬದವರು ಕೂಡ ರಕ್ಷಣೆಯನ್ನು ಹೊಂದುವುದನ್ನು ನಾವು ನೋಡ್ತೇವೆ. ತನ್ನ ಮನೆಯವರ ಹೃದಯವು, ಅಂದರೆ ತನ್ನ ಮನೆಯಲ್ಲಿ ಇದ್ದ ತಮ್ಮ ಕುಟುಂಬದವರ ಹೃದಯವನ್ನು ಕೂಡ ದೇವರು ತೆರೆದನು. ಅವರೆಲ್ಲರೂ ಕರ್ತನಿಗೆ ಸ್ವಂತವಾಗುವಂತೆ, ದೀಕ್ಷೆಯನ್ನು ಹೊಂದುವಂತೆ ಪರಿಶುದ್ಧಾತ್ಮ ದೇವರು ಕೃಪೆಯನ್ನು ಮಾಡಿದರೆಂದು ನಾವು ನೋಡ್ತೇವೆ. ಹಾಗಾದರೆ ಈ ನೂತನ ವರ್ಷದಲ್ಲಿ ಪರಲೋಕದ ತಂದೆಯಾದ ದೇವರು ತನ್ನ ಆತ್ಮನ ಮೂಲಕವಾಗಿ, ತನ್ನ ಪರಿಶುದ್ಧ ಆತ್ಮನ ಮೂಲಕವಾಗಿ ಅತಿ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡುವನು, ಅತಿ ಉನ್ನತವಾದ ಕಾರ್ಯಗಳನ್ನು ಮಾಡುವನು. ಆ ಉನ್ನತವಾದ ಕಾರ್ಯವನ್ನು ನೀನು ನೋಡಬೇಕೋ? ನೋಡಲು ಆಸೆ ಪಡುತ್ತೀಯೋ? ಹಲ್ಲೆಲೂಯಾ. ತನ್ನ ಆತ್ಮನ ಮೂಲಕವಾಗಿ ಅದ್ಭುತಿಯಾದ ಕಾರ್ಯವನ್ನು ಮಾಡುವನು, ಹೊಸ ಹೊಸದಾದ ಕಾರ್ಯವನ್ನು ಮಾಡುವನು, ಅತಿ ಮಹಿಮೆಯಾಗಿರುವಂಥ ಕಾರ್ಯವನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಹೌದು, ಲೂದ್ಯಳ ಹೃದಯವನ್ನು ತೆರೆದನು. ವಾಕ್ಯದ ಮೂಲಕವಾಗಿ, ಪರಿಶುದ್ಧಾತ್ಮನ ಮೂಲಕವಾಗಿ ಆ ನಿಜವಾದ ಜ್ಞಾನವನ್ನು ತಿಳಿಪಡಿಸಿದನು. ಪರಿಶುದ್ಧಾತ್ಮನು ದೊಡ್ಡ ಕಾರ್ಯವನ್ನು ಮಾಡಿದನು. ಆತನ ನಾಮಕ್ಕೆ ಸ್ತೋತ್ರ. ಹೌದು, ಆತನು ಈಗಲೂ ಕೂಡ ಮಾನವರ ಕಣ್ಣುಗಳನ್ನು ತೆರೆಯವನಾಗಿದ್ದಾನೆ. ಈಗಲೂ ಕೂಡ ಪರಿಶುದ್ಧಾತ್ಮನು ಆತನ ಚಿತ್ತಕ್ಕೆ ಒಪ್ಪಿಸಿಕೊಡುವುದಾದರೆ ಆತನು ದೊಡ್ಡ ಕಾರ್ಯವನ್ನು ಮಾಡುತ್ತಾನೆ, ಜಯದ ಕಾರ್ಯವನ್ನು ಮಾಡಲು ಶಕ್ತನಾಗಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಆತನ ಮಹಾ ಸಮ್ಮುಖವನ್ನು ಕಾಯುವಾಗ ಆತನು ಅತಿ ಶ್ರೇಷ್ಠವಾದ ಕಾರ್ಯವನ್ನು ಮಾಡಿ ಮುಂದಕ್ಕೆ ಸಾಗಿಸುತ್ತಾನೆ. ಇಲ್ಲಿ ಆಕೆಯು ತನ್ನ ಕ್ರಿಯೆಗಳ ಮೂಲಕವಾಗಿ, ಅಂದರೆ ದೇವರ ಆತ್ಮನ ಮೂಲಕವಾಗಿ ತುಂಬಿಸಲ್ಪಟ್ಟಳು. ದೇವರ ಆತ್ಮನ ಕ್ರಿಯೆ, ಅಂದರೆ ಪರಿಶುದ್ಧವಾಗಿರುವಂಥ ಬೆಳಕು ತನ್ನ ಕುಟುಂಬದಲ್ಲಿ ಕೂಡ ಮೂಡುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಯೇಸುಪ್ರಭು ಹೇಳಿದ ಹಾಗೆ
ಯಾವನು ನನ್ನಲ್ಲಿರುತ್ತಾನೋ, ಆಮೆನ್, ನಾನು ಅವನಲ್ಲಿರುತ್ತೇನೆ. ಯಾರು ನನ್ನಲ್ಲಿರುತ್ತಾರೋ ನಾನು ಕೂಡ ಅವನಲ್ಲಿ ಇರುತ್ತೇನೆ. ಯೇಸುಪ್ರಭು ಹೇಳ್ತಾರೆ ಏನಂದ್ರೆ, ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಿ. ಕರ್ತನಿಗೆ ಸ್ತೋತ್ರವಾಗಲಿ. ಹೌದು, ನಾವು ಬೆಳಕಾಗಿದ್ದೇವೆ. ಬೆಳಕು ಅತಿ ಮಹಿಮೆಯಾಗಿ ಕಾಣಿಸಲ್ಪಡಬೇಕೆಂದು ಆತನು ಇಷ್ಟಪಡುತ್ತಾನೆ. ನಾವು ಬೆಳಕು ಬೆಳಕಾಗಿರಬೇಕೆಂದು ಆತನು ಇಷ್ಟವುಳ್ಳವನಾಗಿದ್ದಾನೆ. ಆತನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಕುಟುಂಬದವರು ಕೂಡ ಸಂಪೂರ್ಣವಾಗಿ, ನಮ್ಮ ಬಂಧುಗಳು ಕೂಡ ಸಂಪೂರ್ಣವಾಗಿ ಬೆಳಕಲ್ಲಿ ಬರಬೇಕು, ರಕ್ಷಣೆಯಲ್ಲಿ ಬರಬೇಕು. ಲೂದ್ಯಳ ಹೃದಯವು ತೆರೆಯಲ್ಪಟ್ಟಾಗ ಪರಿಶುದ್ಧಾತ್ಮನು ಯಾವ ರೀತಿಯಲ್ಲಿ ಆ ಕುಟುಂಬಕ್ಕೆ ಕಾರ್ಯವು ಉಂಟಾಯಿತೋ, ಸಂಪೂರ್ಣವಾಗಿ ಆ ಕುಟುಂಬವು ಯಾವ ರೀತಿಯಲ್ಲಿ ರಕ್ಷಣೆಗೆ ಬಂತೋ, ಅದೇ ಪ್ರಕಾರವಾಗಿ ನಾವು ಕೂಡ ಅನೇಕರಿಗೆ ಕರ್ತನ ಕಡೆಗೆ ನಡೆಸುವುದಕ್ಕೆ, ನಮ್ಮ ಕುಟುಂಬದವರನ್ನ, ನಮ್ಮ ರಕ್ತ ಸಂಬಂಧಿಗಳನ್ನು ನಿಜವಾದ ರಕ್ಷಣೆ, ಪರಲೋಕದ ರಕ್ಷಣೆ, ಪರಲೋಕದ ದೇವರ ರಕ್ಷಣೆಗೆ ನಡೆಸೋಣ. ಮತ್ತು ಬೆಳಕಾಗಿ, ಬೆಳಕಿನ ಕಡೆಗೆ ಅವರನ್ನು ನಡೆಸೋಣ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈ ವಾಕ್ಯಗಳ ಮೂಲಕವಾಗಿ ನೀವು ನಮ್ಮ ಸಂಗಡ ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಕೃಪೆ ತೋರಿಸಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳು ಕರ್ತನೆ ನಮ್ಮೆಲ್ಲರ ಜೀವನದಲ್ಲಿ ದೊಡ್ಡ ಆಶೀರ್ವಾದ, ಶುಭವನ್ನು ತರಲೆಂದು ಪ್ರಾರ್ಥಿಸ್ತೇನೆ. ಈ ನೂತನ ವರ್ಷದಲ್ಲಿ ನೂತನ ಕಾರ್ಯವನ್ನು ಮಾಡಿ, ಜಯಪ್ರದವಾಗಿರುವಂಥ ಕಾರ್ಯವನ್ನು ಮಾಡಿ ನೀನು ಮಹಿಮೆ ಹೊಂದಿಕೋ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.